ಆ ಮನಸ್ಸನ್ನು ಕಾನ್ಷಿಯಸಲ್ಲಿ ಇಟ್ಕೋ. ಗೀತೆಯಲ್ಲಿ ಸಮಚಿತ್ತ ಭಾವ ಅಂತ ಹೇಳ್ತಾರೆ. ಯಾಕೆ ನಿಮಗೆ ನಿಮಗೆ ಗುರುಗಳು ಹೇಳಿಕೊಟ್ಟು ವಿದ್ಯೆದು ವೈಭವ ಗೊತ್ತಿರಬೇಕು. ಆವಾಗ ಆ ವಿದ್ಯೆ ಬಗ್ಗೆ ಹೆಮ್ಮೆ ಅನಿಸುತ್ತೆ. ಯಾರೋ ಕೇಳ್ತಾರೆ, ನೀವು ಹೊರದೇಶಕ್ಕೆ ಹೋಗ್ಬೇಕಾದ್ರೆ ಏರ್ಪೋರ್ಟಲ್ಲಿ ಮಣ್ಣು ತೆಗೆದು ಹಣೆಗೆ ಹಚ್ಕೊಳ್ಳೋದು ಯಾಕೆ, ನೀವೇನೇ ಶಿವಾಜಿನ? ಶಿವಾಜಿ ಮಾತ್ರ ಹಚ್ಕೊಳ್ಬೇಕು ಅಂತ ರೂಲ್ ಇಲ್ಲ. ನಮ್ಮ ಇಡೀ ಭಾರತ ಪವಿತ್ರ. ಕಾರಣ ಏನು? 12 ಜ್ಯೋತಿರ್ಲಿಂಗ, ಎಷ್ಟು ಅಷ್ಟಾದಶ ಶಕ್ತಿಪೀಠವ ಎಷ್ಟು ಉಂಟು, ಈ ಎಲ್ಲ ಪವಿತ್ರಗಳು, ಈ ನದಿಗಳನ್ನೆಲ್ಲ ಒಳಗೆ ಇದೇ ಪವಿತ್ರ ಅಂದರೆ ಇದನ್ನೆಲ್ಲ ಒಳಗೆ ಕೂಡಿಡೋದು ಯಾವುದು? ನಮ್ಮ ದೇಶ. ಅದು ಎಷ್ಟು ಪವಿತ್ರ ಆಗಿರಬೇಕಾಗತ್ತೆ. ಆತ್ಮಲಿಂಗ, ಜ್ಯೋತಿರ್ಲಿಂಗ ಎಲ್ಲವೂ ಉಂಟಿದ್ರೊಳಗೆ. ಎಷ್ಟು ಯೋಗಿಗಳ ಸಮಾಧಿ ಅಲ್ವಾ? ಆ ದೇಶದಲ್ಲಿ ನಾವು ಹುಟ್ಟಿದ್ದೀವಿ ಅಂದರೆ ಹೆಮ್ಮೆ ಪಡಬೇಕು. ನಮ್ಮ ದೇಶ ಇವತ್ತು ಜಗತ್ತು ಅವ್ರಿಗೆ ಗೌರವ ಕೊಡೋದು ನಮ್ಮ ಸಂಸ್ಕಾರಕ್ಕೆ, ನಮ್ಮಲ್ಲಿರೋ ಧರ್ಮಾಚರಣೆಗೆ, ನಮ್ಮ ಹಳೆ ಪರಂಪರೆಗೆ ಬೆಲೆ ಕೊಡ್ತಾ ಇರೋದು. ಹೊರದೇಶ ನಾವು ಸುಂದರವಾಗಿದ್ದೀವಿ ಅಂತಲ್ಲ, ನಮ್ಮ ಸಂಸ್ಕಾರ, ನಮ್ಮ ಧಾರ್ಮಿಕ ಚಿಂತನೆಗಳು ಅಷ್ಟು ವೈಭವದಲ್ಲಿದೆ. ಅದನ್ನು ನಾವು ಅಧ್ಯಯನ ಮಾಡಲಿಲ್ಲ. ನೋಡಿ, 5000 ಜನ ಅಗ್ನಿಹೋತ್ರ ಮಾಡಿದ್ವಿ ನಮ್ಮ ಆಶ್ರಮದ ಡಿವೋಟಿಗಳು. ಒಬ್ಬರ ಮನೇಲಿ ಕೊರೋನಾ ಬರಲಿಲ್ಲ. ನಿನ್ನೆ ಯಾರೋ ಕೇಳಿದರು, ಗೋ ಸಂರಕ್ಷಣೆ ಯಾಕೆ ಮಾಡಬೇಕು ಅಂತ. ನಿಮ್ಮ ಅಲೋಪತಿದು ಇವತ್ತು ಔಷಧಿ ಬರಲಿಲ್ಲಂತೆ. ದೂರ ಹೋಗೋದ್ಯಾಕೆ? ನಮ್ಮ SSYಲಿ ಇಷ್ಟು ಜನ ಇದ್ದೀರಿ, ಯಾರಿಗೂ ಕೊರೋನಾ ಬರಲಿಲ್ಲ. ಯಾಕೆ? ನಿಮ್ಮ ಗುರುಗಳು ಹೇಳಿಕೊಟ್ಟ ಪ್ರಾಣಾಯಾಮ. ದೂರ ಯಾಕೆ ಹೋಗಲಿ? ಇಲ್ಲೇ ಇದ್ದೀರಲ್ಲ, ಪ್ರೂಫ್. ನಿಮ್ಮ ಗುರುಗಳು ಹೇಳಿಕೊಟ್ಟಿದ್ದಾರಲ್ಲ ಪ್ರಾಣಾಯಾಮ, ಪ್ರಾಣಕ್ಕೆ ಆಯಾಮ ಕೊಡು ಅಂತ. ಆ ಪ್ರಾಣ ಹೊರಗೋಗ್ದಾಗೆ ಅದನ್ನೆಷ್ಟು ಬೇಕೋ ಅಷ್ಟು ನಿಯಮಿತವಾಗಿ ಇಟ್ಕೊಳ್ಳಿ. ಅವನು ಯಾಕೆ ಅದು ಒಳಗಿನ ಬ್ರಹ್ಮಾಗ್ನಿಯಲ್ಲಿ ಮಾಡುವ ಅಗ್ನಿಹೋತ್ರ, ಇದು ಬಾಹ್ಯಾಗ್ನಿ ಅಲ್ಲಿ ಮಾಡಿದ್ದು. ಒಳಗೆ ಮಾಡ್ತೀರಲ್ಲ, ಓಂ, ಇದು ಬ್ರಹ್ಮಾಗ್ನಿ. ಇದನ್ನೇ ಕೃಷ್ಣ ಹೇಳಿ ಎಲ್ಲ ಅಗ್ನಿಹೋತ್ರದಿಂದ ಅವ ಬ್ರಾಹ್ಮಣತ್ವ ಪಡ್ಕೊಳ್ತಾನೆ. ಆದರೆ ಅವ ಬ್ರಾಹ್ಮಣನೇ ಆಗೋದು ಯಾವಾಗ? ಅವ ಓಂಕಾರ ಉಪಾಸನೆ ಮಾಡಬೇಕು. ಅದನ್ನು ಕಲಿಯುಗದಲ್ಲಿ ಆಗೋದಿಲ್ಲ ಅಂದಾಗ ಜಪಮಾಲೆ ಕೊಟ್ಟರು. ಜಪ್ಯತೆ ಇತಿ ಬ್ರಾಹ್ಮಣ. ಜಪದಿಂದ ಭಗವಂತನ ಸಗುಣ ರೂಪವನ್ನು ಹೇಳಿ 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 ಅವನ ಮನಸ್ಸು ಆ ಜಪದ ತಾಕ ಅವನೇ ಆಗ್ತಾನೆ ಅಂತ. ಅದೇ ಅದ್ವೈತ. ನಮ್ಮ ಮೊನ್ನೆ PhDದು ಕತೆ ಹೇಳ್ತೀನಿ. ಅದಕ್ಕೆ ಯಾಕೆ ಹೇಳಿದೆ ಅಂದರೆ, PhD ಮಾಡಿದವರು ಬಂದು ಸಂಜೆ ತನಕ ಕೇಳಿದರು. ನೀವು ಸುಮಾರು ಹೇಳಿದ್ರು ಅವ್ರು ನನ್ನ ಹತ್ರ, ಬ್ರಹ್ಮಸೂತ್ರದ ಕತೆ ಹೇಳಿದರು, ಉಪನಿಷದೆಲ್ಲ ಆದಮೇಲೆ ಸಂಜೆ. ನೀವೇನೂ ಮಾತಾಡಲಿಲ್ಲ. ನೀವು ಕಾಶಿಯಿಂದ ಇಲ್ಲಿ ಬಂದಿದ್ದೆ, ನೀವು ಕಲ್ತಿದ್ದು ಹೇಳಲಿಕ್ಕೆ, ನಿಮಗೆ ಯಾಕೆ ಬೇಜಾರು ಮಾಡಲಿ ಅಂತ ಕೇಳಿಸ್ಕೊಳ್ತಿದ್ದೆ. ನನಗೆ ಎಲ್ಲರೂ ಗುರುಗಳೇ, ಅದಕ್ಕೆ ಏನೂ ಮಾತಾಡಲಿಲ್ಲ. ಅಲ್ಲ, ನೀವು ಮಾತಾಡಿ ನೀವು ಹೇಳಿದ್ದಕ್ಕೆ ಮಾತಾಡ್ತೀನಿ. ಕಾಫಿ ಕುಡಿತೀರಾ ಕೇಳಿದೆ ನಾನು. ಅಯ್ಯೋ, ನಾವು ಕಾಫಿ ಕುಡಿತೀವಿ ಅಂತ. ಆಯಿತು, ಕಾಫಿ ತಂದಿಟ್ಟೆ. ಏನಿದೆ? ಕಾಫಿ ಮತ್ತು ನೀನು ಎರಡಾಯ್ತಲ್ಲಿ ದ್ವೈತ. ಚೂರು ಕಾಫಿ ಕುಡೀರಿ, ಒಳ್ಳೆ ಟೇಸ್ಟ್ ಬಡ್ಸಲ್ಲಿ ಒಳ್ಳೆ ಟೇಸ್ಟ್ ಬಂತು. ವಿಶಿಷ್ಟ ಅದ್ವೈತ, ಚೂರು ವಿಶೇಷ ಅದ. ಪೂರ್ತಿ ಕುಡಿದು ಬಿಡು ಅಂತ. ಅದೇ ಅದ್ವೈತ. ಎರಡು ಒಂದಾದ್ರಿ ಇಷ್ಟೇ. ಇದರಲ್ಲಿ PhD ಮಾಡಲಿಕ್ಕೆ ಏನಿದೆ ಅಲ್ವಾ? ಗುರುಗಳಿಗೆ ಇವತ್ತು ನಾವು ನಮಸ್ಕಾರ ಮಾಡಿದ್ವಿ, ಅದು ದ್ವೈತ. ಗುರುಗಳು ಮಾಡಿದ ಒಳ್ಳೆ ಕೆಲಸಗಳನ್ನು ಪ್ರತಿ ಶಿಷ್ಯರೂ ಮಾಡಿ, ಅದು ವಿಶಿಷ್ಟ ಅದ್ವೈತ. ಇದೆಲ್ಲ ಮಾಡಿದಾಗ ಏನಾಗ್ತೀರಿ ನೀವು? ಅದೇ ಥರ ಆಗ್ತೀರಿ, ಅದೇ ಅದ್ವೈತ. ಅಲ್ಲಿ ಗುರು ಶಿಷ್ಯ, ಗುರುಗಳ ದೇಹನೂ ಬಿಡಲಿಲ್ಲ, ನಿಮ್ಮ ನಡವಳಿಕೆ ಮೂಲಕ ನಿಮ್ಮಲ್ಲೇ ಜೀವಂತವಾಗಿರ್ತಾರೆ. ಅದು ನೀವು ನಿಮ್ಮ ಗುರುಗಳಿಗೆ ನಿಜವಾಗ್ಲೂ ಕೊಡೋ ಗುರುದಕ್ಷಿಣೆ. ಆ ಗುರುದಕ್ಷಿಣೆ ನೀವೆಲ್ಲ ಕೊಡಲಿ ಅಂತ. ಯಾಕೆ ಇಲ್ಲಿ ಬಂದಿದ್ದ ಕೆಲಸನೇ ಅಷ್ಟು. ಅಂಥ ಮಹಾಯೋಗಿ ನಿಮಗೆ ಸಿಗಲ್ಲ. ಈ ಜಾಗ ಹಾಳಾಗಬಾರ್ದು. ಆ ಒಂದು ಕನಸನ್ನೇ ನಮ್ಮ ಹತ್ರ ಇರು. ಬಾಯಿ ಬಿಟ್ಟೇ ಹೇಳ್ತೀನಿ, ನಾವು ಪ್ರತಿ ಸಲ ಬಂದಾಗಲೂ ಇಲ್ಲಿರೋ ಹೋಸಲಿ ಬಂದಾಗಲೂ ಹೂ ಗಿಡ ನೋಡಿಕೊಂಡು ಹೋದೆ. ನೀರು ಹಾಕಿ ಅದಕ್ಕೆ ಮೊದಲು. ನಿಮ್ಮ ಗುರುಗಳು ಓಡಾಡಿದ ಜಾಗ, ಇಷ್ಟಪಟ್ಟು ಕಟ್ಟಿದ್ದ ಜಾಗ. ಹೇಗೆ ಕೃಷ್ಣನಿಗೆ ಬೃಂದಾವನದ ಮೇಲೆ ಯಾವ ಗೌರವ ಇದೆಯೋ, ನಿಮ್ಮ ಗುರುಗಳಿಗೆ ಈ ಜಾಗದ ಮೇಲೆ ಅದೇ ಗೌರವ ಇದೆ. ವೆಂಕಟಾಚಲ ಅವಧೂತರು ಹೇಳ್ತಿದ್ರು, ಇಲ್ಲಿ ಬೆಂಗಳೂರಲ್ಲಿ ಚಂದ್ರಶೇಖರ ಭಾರತಿಗಳಿದ್ದು ಮನೆಯನ್ನು ಯಾರೋ ಹತ್ರನೋ ಕೊಂಡುಕೊಂಡು ಅಲ್ಲಿ ಮನೆಯೇ ಕ್ಲೀನ್ ಮಾಡಿಸಿ ಅದನ್ನು ಈಗ ಮಂದಿರ ಮಾಡಿಟ್ಟಿದ್ದಾರೆ. ನಾನೊಂದಿನ ಅವ್ರಿಗೆ ಕೇಳಿದೆ, ಅವ್ರು ಯಾವಾಗಲೂ ಜಾಸ್ತಿ ಯೋಗಿಗಳಿದ್ದು ಮನೆಯೆಲ್ಲ ಕೊಂಡು ಅದನ್ನು ಹೊಡಿಲಿಕ್ಕೆ ಆಲ್ಟ್ರ್ ಮಾಡಲಿಕ್ಕೆ ಏನೂ ಬಿಡ್ತಿರ್ಲಿಲ್ಲ. ಮಿನಿಮಮ್ ಪ್ರೊಟೆಕ್ಷನ್ ಮಾಡಿಸ್ತಿದ್ರು. ನಾನು ಗುರುಗಳನ್ನು ಕೇಳಿದಾಗ ಹೇಳಿದೆ, ಆ ಮನಸ್ಸುಗಳಲ್ಲಿ ಎಷ್ಟೋ ಧ್ಯಾನ ಮಾಡಿರ್ತವೆ, ಅವರ ಪ್ರಾಣವಾಯು ಅಲ್ಲಿ ಹರಿದಾಡಿರುತ್ತೆ, ಅವರ ಭಾವನೆಗಳೆಲ್ಲ ಇರುತ್ತಲ್ಲಿ, ಅದನ್ನು ಹೊಡಿಬಾರ್ದಪ್ಪ. ಆ ತಲೆನ ಇಷ್ಟು ದಿನವಂತೂ ನೀವು ನಿಮ್ಮ ಸಂಸಾರಕ್ಕೆ ಯಾವುದ್ಯಾವುದೋ ಸಿಲ್ಲಿ ಮ್ಯಾಟ್ರಿಗೆ ನಿಮ್ಮ ಆಯುಷ್ಯನ್ನೇ ಕೊಟ್ರಿ. ಇನ್ನುಳಿದ ನಿಮಗೆಲ್ಲ ಗುರುಗಳ ಋಣ ಎಷ್ಟು ಜನಕ್ಕಿದೆ ಅಂತ ರಿಯಲೈಸ್ ಆಗಿದೆ. ಒಂದು ಕೈ ಎತ್ತಿ ನೋಡ್ತೀನಿ ನಾನು, ಎಷ್ಟು ಜನಕ್ಕೆ ರಿಯಲೈಸ್ ಆಗಿದೆಯಲ್ಲ, ಬಚಾವ್ ನಾನು ಬಯಸ್ಕೊಳ್ಳಲ್ಲ. ಅಷ್ಟು ರಿಯಲೈಸ್ ಆಗಿದ್ದರೆ ಪ್ರತಿ 15-15 ದಿನ 3-3 ಜನ ಇಲ್ಲಿ ಡ್ಯೂಟಿ ಹಾಕ್ಕೊಂಡು ಆ ಸಮಾಧಿಯನ್ನು ಶ್ರದ್ಧೆ ಇಟ್ಟು ಆರಾಧನೆ ಮಾಡಿ. ಅವ್ರು ಇನ್ನೆಷ್ಟು ಜನಕ್ಕೆ ಅವರು ಪರಮಗುರುಗಳು ಅನ್ನೋದು ನಂಬಿಕೆ ಇದೆ. ಮನುಷ್ಯರಲ್ಲ, ಅವರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಂದ ಅವತಾರಿಗಳು ಅನ್ನೋ ನಂಬಿಕೆ ಎಷ್ಟು ಜನಕ್ಕಿದೆ ಇಲ್ಲಿ. ಸತ್ಯ ಹೇಳಿದ್ದು ನಾನು, ಅದಕ್ಕೆ ಸನಕ ಸನಂದನನ ಹೆಸರು ತಗೊಂಡಿದ್ದು ಅದಕ್ಕೆ. ಅವತಾರಿಗಳು ಬರ್ತಾರೆ. ಅವತಾರಿಯಲ್ಲಿ 4 ವಿಧ: ಅಂಶ ಅವತಾರಿಗಳು, ಯುಗಾವತಾರಿಗಳು, ಮಹಾವತಾರಿಗಳು ಮತ್ತು ಲೋಕ ಈ ಜಗತ್ತಿರೋ ತನಕ ಇರೋದು. ಅವರನ್ನು ಮಹಾವತಾರಿಗಳು ಅಂತೀವಿ. ಈ ಮಹಾವತಾರ ಬಾಬಾಜಿ ಅನ್ನೋದು ಅದಿ ನಮ್ಮ ಹಾಗೆ ಇದ್ದು, ನಮ್ಮ ಮಧ್ಯವೇ ಇದ್ದು, ನಮ್ಮಲ್ಲಿ ಬದಲಾವಣೆ ತರೋರು. ಮೂಲದಿಂದ ಬಂದನವ ಮೂಲವೇ ಆದನವ, ಎಲ್ಲರಂತಿದ್ದನವ ಎಲ್ಲರಂತಲ್ಲದವ ಎಲ್ಲರ ಹಾಗೆ ಇದ್ದನವ. ಆ ಒಂದು ಪಾಠ ಮಾಡ್ತೀವಿ ಯಾರು ಕೇಳಿದ್ರೆ. ಇವತ್ತೇ ಸತೀಶ್ ಹತ್ರ ಹೋಗ್ತಾ ಲಿಸ್ಟ್ ಮಾಡಿ 4-4 ದಿನ ನಿಮ್ಮ 30 ದಿನದಲ್ಲಿ ಹೆಂಡತಿ ಮಕ್ಕಳು ನೆಂಟರು ಎಲ್ಲರಿಗೂ ಕೊಟ್ಟಿದ್ದೀರಿ. ನಾಳೆ ಅವ್ರಿಗೆ ನೀವು ಕಿಡ್ನಿ ಹೋದರೆ ಅವ್ರು ಯಾರೂ ಬರಲ್ಲ, ನಿಮ್ಮ ಗುರುಗಳೇ ಮಾತ್ರ ಬರೋದು. ರಜನಿಕಾಂತಿಗೆ ಹೇಳಿದರೆ ಹೇಳ್ತಾರೆ, ಬೆಡ್ಡಲ್ಲಿ ಮೊನ್ನೆ ಮಲಗಿ ಅಳಬೇಕಾದ್ರೆ ಯಾರು ಬಂದರು ಬಾಯಿ ಬಿಟ್ಟು ಹೇಳ್ತಾರೆ ಅವ್ರು, ಮಹಾವತಾರ ಬಾಬಾಜಿ ಬಂದಿದ್ದು. ಕೇಣಿ ಅವರನ್ನು ಕೇಳಿದ್ರು ಹೇಳ್ತಾರೆ. ಯಾಕೆ ಅವ್ರು ಒಂದು ಮಟ್ಟದ ತನಕ ದೇವರನ್ನು ನಂಬ್ತಿರ್ಲಿಲ್ಲ. ಅವ್ರು ಹೇಳ್ತಾರೆ, ಮಹಾವತಾರ ಬಾಬಾಜಿ ಎಕ್ಸ್ಪೀರಿಯನ್ಸ್ ಹೇಳ್ತಾರೆ. ಪ್ರತಿಯೊಬ್ಬ ಮಹಾ ವ್ಯಕ್ತಿ ಹಿಂದೆ ಒಬ್ಬ ಮಹಾಗುರು ಇದ್ದೇ ಇರ್ತಾನೆ, ಅದು ಫಿಕ್ಸ್. ಗುರು ಇಲ್ಲದೆ ಗುರಿ ಇಲ್ಲ. ಅದೇ ಹಿಂದೂ ಸನಾತನ ಸಂಪ್ರದಾಯ. ನೋಡಿ, ಶೃಂಗೇರಿ ಪೀಠದ ಮಂತ್ರಗಳು ಹೇಳಬೇಕಾದ್ರೆ ಅವಿಚ್ಛಿನ್ನ ಅಂತ, ಎಲ್ಲೂ ಭಿನ್ನವೇ ಆಗಲಿಲ್ಲ ಅಲ್ವಾ. ಶಂಕರಾಚಾರ್ಯರಾಯಿತು, ಸುರೇಶ್ವರಾಚಾರ್ಯರಾಯಿತು, ಕಂಟಿನ್ಯೂಸ್. ಅಲ್ಲಿ ಏನು ಚೇಂಜ್ ಆಗೋದೇನು? ದೇಹ ಮಾತ್ರ ಚೇಂಜು, ಜ್ಞಾನ ಒಬ್ಬರಿಂದ ಒಬ್ಬರಿಗೆ ಸೆಂಡ್ ಆಗ್ತಾ ಉಂಟು. ಅದೇ ಆವಾಗ ಕರೆಂಟು ಮೈಕಿನ ಕಥೆ ಹೇಳಿದ್ದ ಅಲ್ವಾ. ಆ ಜ್ಞಾನ ಈಗ ಒಬ್ಬರಿಂದ ಬೆಳಗಿತ್ತು ದೇಶಕ್ಕೆ, ಸಾಲದು. ಈಗಷ್ಟೇ ಅವ್ರು ಹೇಳಿದರು, ಒಬ್ಬರಿಂದ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಯೊಬ್ಬರೂ ಧರ್ಮಾಚರಣೆ ಮಾಡಿದರೆ ಮಾತ್ರ ಧರ್ಮ ಉಳಿಯುತ್ತೆ. ಫಸ್ಟು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿರೋ ಸೈನ್ಸ್ ಏನು ಅಂತ ತಿಳ್ಕೊಳ್ಬೇಕು. ಪ್ರಾಣಾಯಾಮದ ಹೇಳಿ ಆಯಿತು, ಮೃತ್ಯು ಯಮನನ್ನು ಗೆಲ್ಲಲಿಕ್ಕಾಗತ್ತೆ, ಬರ್ಕೊಡ್ತೀನಿ ಓಂಕಾರ ಉಪಾಸನೆ ಮಾಡಿ. ಅನುಭವನ ಅಂದರೆ ಅನುಭವನೆ, ಪ್ರೂವ್ ಮಾಡೋದಾರೆ ಮಾಡ್ತೀನಿ, ತೊಂದರೆ ಇಲ್ಲ. ಅಗ್ನಿಹೋತ್ರ ಪ್ರೂವ್ ಮಾಡಿ ಆಯ್ತು. ಈಗ ಗೋ ಸಂರಕ್ಷಣೆ ಮಾಡಿದರೆ ಏನಾಗುತ್ತೆ ಮಾಡು ನೋಡಿ, ದೇಶ ವೃದ್ಧಿ ಆಗುತ್ತಾ ಇಲ್ವೋ. ಸಣ್ಣ ಜೋಕ್ ಹೇಳ್ತೀನಿ, ಅದು ದೇವತೆ ಅನ್ಲಿಕ್ಕೆ. ನಾವು ಮೊನ್ನೆಲ್ಲ ಪ್ರೆಸ್ ಮೀಟ್ ಮಾಡಿ ಹಸುಗಳಿಗೆ ಪೂಜೆ ಮಾಡಿ ಈಚೆ ಬರ್ತಾ ಇದ್ದೀನಿ, 3 ಹಸು ಅಲ್ಲಿ ಎಲ್ಲೆಲ್ಲಿ ಇದ್ದವ್ರು ಇದ್ದಾರೆ ಸುಮಾರು ಜನ. ಸೀದಾ ಹಸು 3 ರೋಡಿದೆ ಅಲ್ಲಿ, ಎಲ್ಲಿ ಬೇಕಾದ್ರೆ ಓಡಬಹುದು. ಅದು ಹಸು ಹಗ್ಗ ಕಟ್ ಮಾಡಿ ವಿಧಾನಸೌಧದೊಳಗೆ ಹೋಯ್ತು. ಅದ್ರ ಫೋಟೋ ಯಾರೋ ಬೆಳಗ್ಗೆ ಇಂಗ್ಲೀಷ್ ಪೇಪರಲ್ಲಿ ಹೊಡೆದಿದ್ದ. ಹಾಗಾದರೆ ಆ ತಾಯಿಗೆ ಖುಷಿಯಾಗಿದೆ ಅಂತಾಯಿತು. ವಿಧಾನಸೌಧದೊಳಗೆ ಹಸು ಹೋದರೆ ನಮ್ಮಲ್ಲಿ ಗೃಹ ಪ್ರವೇಶ ಮಾಡ್ತಾರೆ ಹಿಂದೂಗಳಲ್ಲಿ, ಎಲ್ಲ ಪೂಜೆ ಅಲ್ಲೆಲ್ಲಕ್ಕಿಂತ ಅಲ್ಲಿ ಮೇಯ್ನ್ ಒಂದು ಪ್ರೊಸೆಸ್ ನಡೆಯುತ್ತೆ, ಹಸುವನ್ನು ಒಳಗೆ ಕರ್ಕೊಂಡು ಹೋಗೋದು. ಆ ತಾಯಿ ಒಳಗೆ ಹೋಗಿ ಊಟ ಮಾಡಿ ಗೋಮೂತ್ರ ಮಾಡಿದ ಮೇಲೆ, ಅಲ್ಲಿ ಸಗಣಿ ಅದರ ಗೋಮಯ ಹಾಕಿದ ಮೇಲೆ ಅಲ್ಲಿ ಗೃಹ ಪ್ರವೇಶಕ್ಕೆ ಸೂಕ್ತ ಅಂತ. ಹಿಂದೆ ನಮ್ಮ ಋಷಿಗಳು ದೇವಸ್ಥಾನ ಕಟ್ಟು 6 ತಿಂಗಳು ಮೊದಲು ಹಸುಗಳನ್ನು ಬಿಡ್ತಿದ್ರಂತಲ್ಲಿ. ಇದಕ್ಕೆ ಹಿತ್ನಳ್ಳಿ ನಾಗೇಂದ್ರ ಭಟ್ರು ಇದರ ಬಗ್ಗೆ ನನಗೆ ಹೇಳಿದರು. ಎಲ್ಲಿ ತುಂಬ ಅಪವಿತ್ರ ಆಗಿರುತ್ತೋ ಆ ಮಣ್ಣಲ್ಲಿ ಸಾತ್ವಿಕ ಗುಣವೇ ಇರಲ್ಲ, ರಜಸ್ಸು ತಮಸ್ಸು ರಕ್ತ ಬಲಿ ಕುಸ್ತಿ ಎಲ್ಲ ಆಗ ಹೋಗಿರುತ್ತೆ. ಆ ಜಾಗ ಪವಿತ್ರ ಮಾಡಲಿಕ್ಕಿರೋದು ಬೆಸ್ಟ್ ಆಪ್ಷನ್ ಅಂದರೆ ಅಲ್ಲಿ ಹಸು ಮೇಯ್ಬೇಕಷ್ಟೆ. ಆ ಹಸುವಿನ ಉಸಿರೇ ಸಾತ್ವಿಕ ವೈಬ್ರೇಷನನ್ನು ಸೃಷ್ಟಿ ಮಾಡುತ್ತದೆ. ಆ ಹಸು ಒಳಗೆ ಹೋಯ್ತು. ನಾನು ಹೇಳಿದೆ ಇನ್ನೂ ನಮ್ಮ ರಾಜ್ಯಕ್ಕೆ ಒಳ್ಳೇದಾಗ್ತದೆ ಅಂತ. ಯಾಕೆ? ಹಸು ಸುಭಿಕ್ಷೆ ಸಂಕೇತ, ಅದು ಒಳಗೆ ಹೋಗಿ ಹೊರಗೆ ಬಂತು ಬಿಡಿ. ನಾವ್ಯಾರು ಎಳ್ಕೊಂಡು ಹೋಗಿದ್ರೆ ಅದು ಆ ಹೋಟೆಲ್ ಇದ್ದಿದ್ದು ಇಲ್ಲಿಂದ ಹೆಚ್ಚು ಕಮ್ಮಿ ನಿಮ್ಮ ಗೇಟಿಂದ 2 ಡಬಲ್ ದೂರದಲ್ಲಿ. ಅಲ್ಲಿ 3 ರೋಡ್ ಇದೆ, ಟ್ರಾಫಿಕ್ ಅವರು ಇದ್ದಾರೆ, ಅಲ್ಲಿ ಎಲ್ಲೂ ಓಡಲಿಲ್ಲ ಅದು, ಸೀದಾ ಹೋಯಿತು. ಅವತ್ತು ಸಂಜೆ ಮೇಲೆ ಅದರದ್ದು ಮಂಡಣೆನೂ ಆಗ್ತಾಯಿತ್ತು. ಆವಾಗ ನಾನು ಹೇಳಿದೆ, ಹಸುಗೂ ಖುಷಿಯಾಗಿದೆ. ನಾವೀಗ ನಮ್ಮ ತಾಯಿಯನ್ನು ಹಸುವನ್ನು ಪ್ರೊಟೆಕ್ಟ್ ಮಾಡಿ ಆಯಿತು. ಈಗ ಉಳಿದಿರೋದು ದೇಶವನ್ನು ಸತ್ಪುರುಷರನ್ನು ಕಾಯೋ ಜವಾಬ್ದಾರಿ. ಎರಡು ಥರ ನೀವು ಕಾಯ್ಬೋದು. ಒಂದು, ನಮ್ಮ ಉದಾಸೀನ ಬಿಟ್ಟು ನಾವೆಲ್ಲ ಕರ್ಮಯೋಗಿಗಳಾದರೆ ಭಾರತ ಸ್ವದೇಶಿ ಬಟ್ಟೆಗಳನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿದರೆ, ನಾನು ಯೂಸ್ ಮಾಡ್ತಾ ಇದ್ದೀನಿ, ಮತ್ತು ನೀವು ಹೇಳಬೇಡಿ ಗುರುಗಳು ಹೇಳ್ತಾರೆ ಮಾಡಲಿಲ್ಲ, ನಾನು ಮಾಡಿದ್ದಕ್ಕೆ 3-4 ವರ್ಷ ಆಯಿತು. ಯೂಸ್ ಮಾಡೋದ್ರಿಂದ ನಮ್ಮ ದೇಶದ ಕಂಪನಿಗಳು ಬೆಳೀತಾವೆ, ನಮ್ಮ ಜನಕ್ಕೆ ಕೆಲಸ ಸಿಗುತ್ತೆ, ಆಟೋಮೆಟಿಕ್ ನಮ್ಮ ಆರ್ಥಿಕ ವ್ಯವಸ್ಥೆಯೇ ಸರಿ ಹೋಗುತ್ತೆ. ನಾವು ನಮ್ಮ ಹಿಂದೂ ಸನಾತನ ಧರ್ಮದ ಆಹಾರ ಸ್ವತಃ ಆಯುರ್ವೇದ. ಹಾಗಾಗಿ ಭಾರತದಲ್ಲಿ ಅಂಥ ಕೊರೋನಾ ಬಂದರೂ ಸಾವು ನಾವು ಜಾಸ್ತಿ ಆಗಿಲ್ಲ. ಇವೆಸೆಲ್ಲಾದ ಕಾರಣ ಏನು? ಅಲ್ಲಿ ಸ್ಟ್ಯಾಂಡರ್ಡಲ್ಲಿ ಪಿಜ್ಜಾ ತಿಂದಿದ್ದಲ್ಲ, ಏನದು ಪಿಜ್ಜಾ? ನಮ್ಮ ಮೆಡಿಕಲ್ ಸೈನ್ಸಲ್ಲಿ ಬಿಸಾಕಿದ ವಸ್ತು ಒಂದಿದೆ, ಮೈದಾ ಅಂತ. ಅದರೊಳಗೆ ಹಳೆ ತರಕಾರಿಯೆಲ್ಲ ಹಾಕಿ ಚಂದ ಪ್ಯಾಕ್ ಮಾಡಿ ಓವೆನ್ ಒಳಗಿಟ್ಟು ಕೂತ್ರೆ, ನಮ್ಮ ಈಗಿನ ಹುಡುಗರು ಅದನ್ನು ಹೀಗಿಟ್ಕೊಂಡು ಅದನ್ನು ಸ್ಟೇಟಸಿಗೆ ಹಾಕಬೇಕು, ಪಿಜ್ಜಾ ತಿಂತಾ ಇದ್ದೀನಿ. ವಿಷ ತಿನ್ನೋದನ್ನು ಪ್ರಚಾರಕ್ಕಿಡಬೇಕು, ಇನ್ನೊಂದು 4 ಜನ ವಿಷ ತಿನ್ನಲಿ ಅಂತ. ಅಲ್ಲ, ನಮ್ಮ ಹುಡುಗರು ಕೇಳ್ತಾರಲ್ಲ, ಅಪ್ಪ ಪಪ್ಸ್ ತರಲಿಲ್ವಾ ಅಂತ. ಯಾಕೆ? ಇವನು ಪಪ್ಸ್ ಆದಾಗ ಹೋಗ್ಬೋದಲ್ಲಲ್ಲಿ ಅಲ್ವಾ? ನಮ್ಮ ಈಗಿನ ಹೆಂಗಸರಿಗೆ ವಯಸ್ಸಾದ ಗಂಡ ಎಲ್ಲರೂ ವಯಸ್ಸಾಗಿದ್ದರೆ ಕಾರಲ್ಲಿ ಕೂತ್ಕೊಂಡು ಹೋಗೋದಿಲ್ಲ. ಅದೇ ಹಲ್ಲು ಬಿದ್ದು ನಾಯಿ ಇದ್ದರೆ 1.25 ಕೋಟಿದ್ದು ಅದರ ಪಕ್ಕ ಕೂತ್ಕೊಳ್ತಾರೆ. ಟಾಮಿ ಸೆಟ್. ವಯಸ್ಸಾದ ಅತ್ತೆ ಮಾವನ ಕಫ ಮೂತ್ರ ಬಾಚಲಿಕ್ಕೆ ನಮಗೆ ಟೈಮ್ ಇಲ್ಲ. ಆ 1.25 ಕೋಟಿ ನಾಯಿ ಹಿಂದಿನ ಸೀಟಲ್ಲಿ ಮೂತ್ರ ಮಾಡಿದರೆ ಅದರ ಸ್ಮೆಲ್ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಕ್ಲೀನ್ ಮಾಡ್ತೀವಿ. ಅಂಥ ಸೊಸೇಂದ್ರಿರೋ ದೇಶ ಆಗಿದೆ ನಮ್ಮ ಸಂಸ್ಕಾರ, ನಾವು ಬಿಟ್ಟಾಗಿದೆ. ಎಷ್ಟೋ ಜನ ತಾಳಿಯೇ ಇಲ್ಲೇ. ಇದಕ್ಕೆ ನಾವು ಒಂದು ಭಾಷಣದಲ್ಲಿ ಮೊನ್ನೆ ಹೇಳ್ತು, ಮಹಿಳಾ ಮಣಿಯರೆಲ್ಲ ಕೂತಿದ್ರು, ಕುತ್ತಿಗೆಲ್ಲ ತಾಳಿ ಇರಲಿಲ್ಲ. ಇನ್ನೇ ಬೈದರೆ ಸಿಟ್ಟು ಬರ್ತದೆ, ಆದರೂ ಸತ್ಯ ತಾಗಿಸ್ಬೇಕು ಅಂತ ಮಹಿಳೆ. ನಾವು ಹೇಳ್ತು ವಿಧವೆಯರೇ ಮತ್ತು ಕನ್ನಿಕೆಯರೇ ಅಂತ. ಇಬ್ಬರು ತಾಳಿ ಬಿಚ್ಚಿಟ್ರೆ ಎರಡೇ ಅರ್ಥ, ಒಂದವಳು ವಿಧವೆ, ಇಲ್ಲ ಕನ್ನಿಕೆ. ಎಲ್ಲ ಮುಗಿದ ಮೇಲೆ ಅವರೆಲ್ಲ ಕೇಳಿದ್ರು, ನೀವು ಯಾಕೆ ಹಾಗೆ ಮಾತಾಡಿದ್ರಿ? ಕಾರಣ ಇಷ್ಟೇ, ನಿಮ್ಮ ಅವಸ್ಥೆ ಈ ಮಟ್ಟದಲ್ಲಿದೆ. ನೀವು ಮತ್ತೆ ಹೇಗೆ ಭಾರತೀಯ ನಾರಿಯರು ಅಂತ ಹೇಳ್ತೀರಿ ಅಲ್ವಾ? ಈಗ ನಾವೆಲ್ಲ ಮಿಸ್ ಇಂಡಿಯಾ ಅಂತ, ಯಾಕೆ ಮಿಸ್ ಮಾಡಿ ಆಗಿದೆ ಇಂಡಿಯಾವನ್ನು. ಮೊನ್ನೆ ಹೇಳಿದ್ರು ನೀವು ತುಂಬ ತ್ಯಾಗಿಗಳನ್ನ ಹೇಳಿದ್ರು, ನಾನು ತ್ಯಾಗಿ, ಏನೋ ಒಂದು ಸ್ವಲ್ಪ ಲಕ್ಸುರಿ ಬಿಟ್ಟೆ ಅಂತ ಹೇಳಿದ್ರಿ. ನೀವೆಲ್ಲ ಮಹಾ ತ್ಯಾಗಿ, ಯಾಕೆ? ಪರಬ್ರಹ್ಮನನ್ನೇ ತ್ಯಾಗ ಮಾಡಿ ಸಂಸಾರದಲ್ಲಿ ಬಿದ್ದಿದ್ದೀರಲ್ಲ ಅಲ್ವಾ? ಅಂಥ ದೊಡ್ಡ ಪರಬ್ರಹ್ಮ ವಸ್ತುವನ್ನು ತ್ಯಾಗ ಮಾಡಿದ್ದು ನಿಮ್ಮ, ನಾನಿನೆಂತ ಹೇಳೋದು? ಮಹಾ ತ್ಯಾಗಿ ಅಂತಲೇ ಹೇಳಬೇಕು. ನಾನು ಒಂದು ಎಕ್ಸೈಟೆಡ್ ಲೈಫಿಂದ ಹೊರಗೆ ಬಂದೆ, ಎಕ್ಸ್ಟ್ರೀಮ್ ಕಡೆ ಹೋಗುವ ಅಂತ, ಫೈನೆಟ್ಟಿಂದ ಇನ್ಫೈನೆಟ್ ಕಡೆಗೆ. ನಿಮ್ಮ ಕತೆ ಹಾಗಲ್ಲ, ನೀವೆಲ್ಲ ಮಹಾತ್ಯಾಗಿಗಳು. ಯಾಕೆ? ಒಂದು ಅಲ್ಪ ಆಸೆಗೆ ಕಲ್ಪವನ್ನೇ ತ್ಯಾಗ ಮಾಡಿದ್ದೀರಿ ಅಲ್ವಾ? ಗೋಳಿ ಬಜೆಗೋಸ್ಕರ ರಾಮನನ್ನು ತ್ಯಾಗ ಮಾಡಿದವ್ರು ನಾವು. ಈ ಅವಸ್ಥೆಯಲ್ಲಿದೆ. ಬ್ರಹ್ಮ ಸತ್ಯಂ ಜಗತ್ ಮಿಥ್ಯಂ ಅಂದಾಗೆ ನಾನು ಬರ್ಕೊಂಡು ಜಗತ್ ಡಮಾರ್ ಅಂತು, ಒಳಗಿದ್ದ ಬ್ರಹ್ಮವಸ್ತು ಇಷ್ಟೋ ತನಕ ಮಾತಾಡಿಸ್ತು. ಇದರಲ್ಲೇನಾದ್ರು ಒಳ್ಳೆಯದಿದ್ದರೆ ದಯಮಾಡಿ ಅದನ್ನು ಸ್ವೀಕರಿಸಿ. ನಾನು 2 ಕಾಳಜಿ ನಿಮ್ಮ ಹತ್ರ ಕೈ ಮುಗಿದು ಕೇಳೋದು. ನಿಮ್ಮ ಗುರುಗಳ ಸಮಾಧಿಯನ್ನು ಬೃಂದಾವನದ ಹಾಗೆ ಪೂಜೆ ವ್ಯವಸ್ಥೆ ಮಾಡಿ, ನಿಮ್ಮ ಗುರುಗಳ ಪರಮಗುರುಗಳ ಬೃಂದಾವನವನ್ನು ಇಲ್ಲಿ ಮಾಡಿ. ಇವರಿಗೆ ಪರಮಗುರುಗಳು ರಾಘವೇಂದ್ರ ಸ್ವಾಮಿಗಳು. ಅದನ್ನು ನಾನು ಹೇಳಿದ್ದೀನಿ, ಸತೀಶ್ ದಿನಾ ಮಂತ್ರಾಲಯಕ್ಕೆ ಹೋಗಬೇಡ, ಮಂತ್ರಾಲಯವನ್ನೇ ಇಲ್ಲಿ ಕರಿ. ಅದೊಂದು ರಿಕ್ವೆಸ್ಟ್ ಮಾಡಿದ್ದೆ. ರಾಯರ ಬೃಂದಾವನಕ್ಕೆ ನಾವು ಶುರು ದಿನ ಬಂದಾಗ ರಾಯರ ದರ್ಶನ ಆಗಿತ್ತು. ವೀಣೆ ಹಿಡಿದು ಸುಳ್ಳು ಹೇಳೋದು ಬೇಡ, ನನ್ನ ಅನುಭವ ಅದು, ಒಪ್ಪದು ಬಿಡೋದು ನಿಮಗೆ ಬಿಟ್ಟಿದ್ದು, ನನ್ನ ಅನುಭವಕ್ಕಾಗಿತ್ತು. ಹಾಗಾಗಿ ನಾನು ಮೊನ್ನೆನೂ ಸ್ವಾಮೀಜಿ ಹತ್ರ ಹೇಳ್ತೆ, ನೀವೇ ಬಂದಿಲ್ಲಿ ರಾಯರ ಬೃಂದಾವನ ಪ್ರತಿಷ್ಠೆ ಮಾಡಬೇಕು. ಯಾಕೆ? ನನಗೆ ಹೇಗೆ ನನ್ನ ಚಂದ್ರಶೇಖರ ಭಾರತಿಗಳದ್ದು, ಅಜ್ಜನದ್ದು, ಗಾಂಧೀಜಿಯದ್ದು, ಭಗವಾನರು, ವೆಂಕಟಾಚಲಯರ ಫೋಟೋ ಇಟ್ಟಾಗ ಖುಷಿಯಾಗುತ್ತೋ ಹಾಗೆ ನಿಮ್ಮ ಗುರುಗಳಿಗೂ ರಾಯರ ಬೃಂದಾವನೆ ಆದಾಗ ಅದೇ ಖುಷಿ ಆಗ್ತದೆ. ಯಾಕೆ? ಅದು ಗುರುಭಕ್ತಿನವರಿಗೆ ಆಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರ ವಿಶ್ವ ನಿಜವಾಗ್ಲೂ ವಿಶ್ವ ಹೃದಯ ಆಗಲಿ. ನಮ್ಮಲ್ಲಿರೋ ಹೊಟ್ಟೆ ಕಿಚ್ಚೆಲ್ಲ ಇವತ್ತಿಂದ ಬಿಟ್ಟು ಹೋಗಲಿ. ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ, ಇವತ್ತಂತೂ ಒಟ್ಟಿಗಿದ್ದೀವಿ. ಪ್ರೆಸೆಂಟ್ ಟೆನ್ಸ್ ಕೃಷ್ಣ ಹೇಳಿದಾಗೆ ವರ್ತಮಾನ ಸತ್ಯ. ನಾನು ದೊಡ್ಡವನಾಗೋದು ಬೇಡ, ನೀವು ಸಣ್ಣವರಾಗೋದು ಬೇಡ. ನಾವೆಲ್ಲ ಒಂದು ಸಹಮತದಿಂದ, ಸಹಬಾಳ್ವೆಯಿಂದ, ಸಹಿಷ್ಣುತೆಯಿಂದ, ಭಾರತೀಯ ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತ 150 ಇದ್ದಾರೆ. ಆ ತಾಯಿ ನಮ್ಮನ್ನು ಸಹನೆಯಿಂದ ಸಹಿಸ್ಕೊಂಡಿದ್ದಾಳೆ. ನಮ್ಮಲ್ಲಿ 170 ಧರ್ಮ, 200-300 ಧರ್ಮ ಇದೆ. ಯಾರೋ ಹೇಳಿದರು ನೀವು ಹಾಗಾದರೆ ಬೇರೆ ಧರ್ಮದವರಿಗೆ ಬೇಜಾರಾಗ. ನಾನು ಹೇಳಿದೆ ಬೇರೆ ಧರ್ಮವನ್ನು ನಾವು ತಿರಸ್ಕಾರ ಮಾಡಲಿಲ್ಲ, ನಮ್ಮ ದೇಶವೂ ಮಾಡಿಲ್ಲ. ಆದರೆ ಈ ಭಾರತದ ಮೂಲ ಪರಂಪರೆ ಅಂತ ಹೇಳೋದು ವೇದಗಳಿಗೆ ಶುರುವಾಗ್ತದೆ, ಆ ವೇದಕ್ಕೆ ಅವಮಾನ ಆಗಬಾರ್ದು. ಹಾಗಾಗಿ ಗೋಹತ್ಯೆ ಕಾಯ್ದೆ, ನಿಷೇಧ ಕಾಯ್ದೆ ಏನಿದೆ ಅದು ವೇದಕ್ಕೆ ಗೌರವ ಕೊಡ್ತಾ ಇರೋದು. ಯಾವುದೋ ಧರ್ಮವನ್ನು ನಾವು ತುಚ್ಛ ಮಾಡ್ತಿಲ್ಲಲ್ಲ, ನೀವ್ಯಾಕೆ ಬಣ್ಣ ಕಟ್ತೀರಿ? ಅದನ್ನು ನಿನ್ನೆ ನಾವು ಒಂದು ವಿಚಾರ ಹೇಳಿ ಮೂಲ ಧರ್ಮವನ್ನು ಮತ್ತೆ ವಾಪಸ್ ತರುವಂಥ ಕೆಲಸ ನಾವೆಲ್ಲ ಮಾಡಿ, ಪ್ರತಿಯೊಬ್ಬರು ಆದರೆ ಒಂದೊಂದು ಹಸು ಸಾಕಿ, ಒಂದೊಂದು ಗಿಡ ನೆಡಿ, ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇದು ನನ್ನ ಗುರುದಕ್ಷಿಣೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾರಾಯಣ.